ಇದೇ ನಮ್ಮ ಸಬ್ಸ್ಕ್ರೈಬರ್ ಮನೆ. ಫಸ್ಟ್ ಡೇ ನಾನು ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಬರ್ತಾ ಇರೋದು. ಸೊ ಇವರೇ ಜ್ಯೋತಿ, ನಮಸ್ತೆ, ಹಾಯ್. ಸೊ ಫೈನಲಿ ಇಷ್ಟು ನೋಡಿ, ತಿಂತಾನೆ ಇಲ್ಲ ಮಾತಾಡ್ತಿದ್ದಾರೆ, ತಿಂತಾನೆ ಇಲ್ಲ. ಹೆಂಗ್ ಮಾಡ್ಕೊಟ್ರಿ ಪ್ಲೀಸ್, ತಿನ್ನಕ್ ಹೇಳ್ರಿ ಅವ್ರಿಗೆ. हाय फ्रेंड्स, वेलकम बैक टू माय चैनल. इवत्ती व्लॉग ना शुरू माता मंडे इवनिंग व्लॉग स्टार्ट माता एला केस आयतु पूजेनू कूड़ा आयतु इवगा नानु इल्ल ओरता फस्ट टाइम एल्लिगे अंत होदमेले तोर्सला मुंचे हेळ्ला अंत गोत्ताग्ता इल्ल. सो हेळिबिड्तीनि हेगिद्रू गोत्तागे गोत्तागुत्ते. फस्ट टाइम नानु नम्म सब्सक्राइबर मनेगे होग्ता इदीनि. सो और इवत्तु बंदु नन्ना इनवाइट माडोगिदारे बन्नी निकिता अंत हेळिबिट्टु, आद्रिंद इवत्तु और मनेगे होग्ता इदीनि. सो निम्मन्नु और मनेगे कर्कोंडु होग्ता इदीनि. यारु नम्म सब्सक्राइबर, सो और मने हेगिदे, और फ्यामिली हेगिदे अन्नोदन्न नानु इवत्तिन व्लॉग्नल्लि शेर् माड्ता इदीनि. नानु एक्सैट आगिदीनि. इदु तुंबा दूर एनल्ल, नम्म अपार्टमेंट्नल्लि इरो सब्सक्राइबरे. सो अवरंतू फुल्लु खुशियागिदारे. और नान फस्टे नान अपार्टमेंटे बंदे फुल खुशिया निकिता नम अपार्टी अपार्टमेंटे बंदीरा नं तुम खुशिया अंत फुल एक्सैट आगे तुम्बा वे मनसोर. सो और नोड़े गोतागते जोतू कूड़ा तोर्तनी और साध्यवादेन संकोच इलांतर और जो कूड़ा मतडस्तनी. इवतु नमने बंद ಮಾತಾಡಿ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ದು, ಆಮೇಲೆ ನನ್ನನ್ನು ಇನ್ವೈಟ್ ಮಾಡಿ ಹೋಗಿದ್ದಾರೆ. ಸೊ ಬನ್ನಿ ನಿಕಿತಾ ಪ್ಲೀಸ್ ಅಂತ ಹೇಳಿಬಿಟ್ಟು. ಸೊ ಅನ್ಕೋಬೋದು ನೀವು ಎರಡು ಬನ್ನಿ ಮನೆ ಮೂರು ತಿಂಗಳಾಯ್ತಲ್ಲ ಇದೀನಿ ಇವಾಗ ಇನ್ವೈಟ್ ಮಾಡ್ತಿದ್ರೆ ಅಂತ. ಸೊ ಅವ್ರ ಮನೆಯಲ್ಲಿ ಅವರ ಮಾವಗೆ ಹುಷಾರಿಲ್ಲ ಸಡನ್ ಆಗಿ, ಆದ್ರಿಂದ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದಾಗ ಓಡಾಟ ಅದೆಲ್ಲ ಇತ್ತು, ಅದರಿಂದ ಅವರು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತಾ ಇದ್ರು. ಆದ್ರಿಂದ ಮತ್ತೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ 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 ಲೈಕ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಯಾರಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತೀನಿ. ಸೊ ಇವಾಗ ಹೊರಡ್ತಾ ಇದ್ದೀವಿ, ನಾನು ರಕ್ಷಿತ್ ಇಬ್ಬರು ಹೊರಡ್ತಾ ಇದ್ದೀವಿ. ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಗೆ ಒಂದು ರೌಂಡ್ ಅಪಾರ್ಟ್ಮೆಂಟ್ ತುಂಬ ಅಪರೂಪಕ್ಕೆ ಒಂದ್ಸರಿ ನಮ್ಮ ಅಪಾರ್ಟ್ಮೆಂಟ್ ತೋರಿಸೋದು, ಯಾವಾಗಲೂ ಅಂತೂ ತೋರಿಸಲ್ಲ, ಹೊರಗಡೆ ಹೋಗೋದೇ ನನ್ನ ಅಪರೂಪ. ಅದರಲ್ಲಿ ಹೋಗ್ತಾ ಹೋಗ್ತಾ ಹಾಗೆ ಯಾವ್ದಾದ್ರು ಇನ್ನೂ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ಇನ್ನೂ ಬಾಲ್ಕನಿಗೆಲ್ಲ ನೋಡೋಣ, ಸ್ವಲ್ಪ ಏನಾದ್ರೂ ಡಿಫ್ರೆಂಟ್ ಆಗಿ ಹಾಕಿದ್ದಾರೆ ಅನ್ನೋ ಥರ ಅನಿಸಿದೆ. ಸೊ ಅಲ್ಲೂ ಕೂಡ ಹಾಗೇನೆ ವಿಡಿಯೋ ಮಾಡ್ತೀನಿ. ಮತ್ತೆ ಗೊತ್ತಲ್ಲ, ಓಕೆ ಬನ್ನಿ ಹೊರಡೋಣ. ನಾನು ಇವಾಗ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಆಗಲೇ ಇವಾಗ ಟೈಮ್ 6:30. ಹಸ್ಬೆಂಡ್ ಈ ಥರ ಹೇಳಿದ್ದೀನಿ, ನಾನು ಹೋಗಿರ್ತೀನಿ ನೀವು ಬನ್ನಿ ಅಂತ, ಮನೆಗೆ ಬನ್ನಿ ಅಂತ ಹೇಳಿದ್ದೀನಿ ಅವ್ರಿಗೆ ಆಲ್ರೆಡಿ, ಹೇಳಿಬಿಟ್ಟೆ ಹೊರಡ್ತಾ ಇದ್ದೀನಿ. ಸೊ ಅದರಿಂದ ನಾನು ರಕ್ಷಿತ್ ಇಬ್ಬರೇ ಹೊರಡ್ತಾ ಇರೋದು. ಸೊ ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ತುಂಬ ಟೈಮ್ ಆಯಿತು. ಅವ್ರು 5 ಗಂಟೆಗೆ ಬನ್ನಿ ಅಂತ ಹೇಳಿದ್ರು, ನಾನು ನೋಡಿದ್ರೆ 6:30ಗೆ ಹೊರಡ್ತಾ ಇದ್ದೀನಿ. ಮಾಸ್ಕ್ನೇ ಮರೆತು ಬಂದುಬಿಟ್ಟೆ, ಬರೋ ಅವಸರದಲ್ಲಿ ಮಾಸ್ಕೇ ಹಾಕ್ಕೊಂಡಿಲ್ಲ. ನೋ ಪ್ರಾಬ್ಲಮ್, ಏನು ಮಾಸ್ಕ್ ಎಲ್ಲ ಹಾಕ್ಕೊಳ್ಳೋದೇನು ನೆಸೆಸಿಟಿ ಇಲ್ಲ. ಇನ್ನೇನು ನಾವು ಯಾವ ಜನ ಅಲ್ಲಿ ಇರೋವಂಥ ಜಾಗದಲ್ಲೆಲ್ಲ ಏನು ನಿಂತ್ಕೊಳ್ಳೋದಾಗಲಿ ಕುತ್ಕೊಳ್ಳೋದಾಗಲಿ ಏನು ಮಾಡಲ್ಲ. ಸೊ ನಮ್ಮನೆ ಇಲ್ಲ ಸ್ಟಾರ್ಟಿಂಗ್ ಅಂದರೆ ಅವ್ರ ಮನೆ ಲಾಸ್ಟ್ ಅನ್ನೋ ಥರ, ಒಂದು 2 ನಿಮಿಷ ಅಷ್ಟೇ ಅವ್ರ ಮನೆ ಕಡೆಗೆ ನಮ್ಮನೆಯಿಂದ. ಆದ್ದರಿಂದ ಸ್ವಲ್ಪ ಸ್ವಲ್ಪ ಹತ್ತಬೇಕು. ಓಡಾಡಿ ಏನಾದರೂ ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ಒಂಥರ ಎದುಸರು ಬಂದಂಗೆ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ಕೊಬೇಕು ವಾಕಿಂಗ್ ಮಾಡೋದನ್ನ. ಎಲ್ಲ ಲೈಟ್ಸ್ನೂ ತೆಗ್ದುಬಿಟ್ಟಿದ್ದಾರೆ ಹಬ್ಬ ಆದಮೇಲೆ, ನಾನು ಇರುತ್ತೆ ಅಂತ ಅಂದ್ಕೊಂಡೆ. ಎಲ್ಲಾನು ಆಫ್ ಮಾಡಿಬಿಟ್ಟಿದ್ದಾರೆ. ಎಲ್ಲೋ ಅಪರೂಪ, ಎಲ್ಲೋ ಒಂದೊಂದು ಟವರ್ಗೆ ಒಂದೊಂದು ಲೈಟ್ ಅನ್ನೋ ಥರ ಮಾಡ್ಕೊಂಡಿದ್ದಾರೆ ಅಷ್ಟೇ. ಎಲ್ಲ ತೆಗ್ದುಬಿಟ್ಟಿದ್ದಾರೆ. ಮನೆ ಒಳಗಡೆ ಆದರೆ ಆನಲ್ಲೇ ಇರ್ತಿತ್ತು ಅಂತ ಅಂದ್ಕೊಳ್ತೀನಿ ನನ್ನ ಥರ ಫುಲ್ಲು. ಇದೆಲ್ಲ ಹೊರಗಡೆ ತೆಗ್ದುಬಿಟ್ಟಿದ್ದಾರೆ, ತೋರಿಸೋದಕ್ಕೆ ಒಂದು ಕೂಡ ಇಲ್ಲ ಇಲ್ಲಿ. ಇದಲ್ವಾ 16 ಆನ್ ಮಾಡಿದ್ರೆ ಅಷ್ಟೇ, ಅದೆಲ್ಲ ಹಾಕಿದಾರೆ ಹಾಕಿದಾರೆ ಆನ್ ಮಾಡಿಲ್ಲ ಅಷ್ಟೇ. ಈ ಕಡೆ ಬಂದರೆ ಮಾತ್ರ ಪ್ಲೇ ಗೇರಿಯಾ, ಮಕ್ಕಳು ಗಲಾಟೆ ತುಂಬ ಪಾಪ. ಈ ಕಡೆ ಇರೋರಿಗೆ ಮನೆ
ಸಿಕ್ಕಾಪಟ್ಟೆ ಸೌಂಡ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಕೈ ಕೈ ಅಂತ ಆಟ ಆಡ್ತಾ ಇದ್ದಾರೆ ಮಕ್ಕಳುಗಳು. ರಿಷಿ ಅಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದಾನೆ. ಇಲ್ಲಿ ಬಂದು ಇಷ್ಟೊತ್ತಿನಲ್ಲಿ ಆಟ ಆಡ್ತಾ ಇದ್ದ, ಸಂಜೆ ಟೈಮು. ತುಂಬ ಮಿಸ್ ಮಾಡ್ಕೊತಾ ಇದ್ದಾನೆ ಫ್ರೆಂಡ್ಸ್ಗಳನ್ನ, ನಮ್ಮನೇನ ತುಂಬ ಮಿಸ್ ಮಾಡ್ಕೊತಾ ಇದ್ದಾನೆ. ಕನ್ಫ್ಯೂಷನ್ ಯಾವ ಮನೆ ಅವ್ರೇನಂದ್ರು 2-2 ಅವ್ನು ಗೊತ್ತಿರೋ ಅನ್ಕೊಂಡು ಕನ್ನಡ ತಂದು ಅವನು ಫ್ರೆಂಡ್ಸ್. ಇದೆ ನಮ್ಮ ಸಬ್ಸ್ಕ್ರೈಬರ್ ಮನೆ. ಫಸ್ಟ್ ಡೇ ನಾನು ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಬರ್ತಾ ಇರೋದು. ಸೊ ಇವರೇ ಜ್ಯೋತಿ. ನಮಸ್ತೆ, ಹಾಯ್. ನನ್ನ ಕ್ಲೋಸ್ ಇವರು, ಆಕ್ಚುಲಿ 2 months ಬ್ಯಾಕ್. ನನ್ನ ಫೇವರೇಟ್ ಇವರು ನಿಖಿತಾ. ತುಂಬಾ ಹಳೆಯದ್ರಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ನನಗೆ ಇವ್ರದ್ದು ಇಷ್ಟ. ತುಂಬಾ ಟ್ರಾನ್ಸ್ಪರೆಂಟ್ ಆಗಿದ್ದಾರೆ, ಒಳ್ಳೆ ಮನಸ್ಸು. ಇವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇವ್ರ ಚಾನೆಲ್ ಎಲ್ಲ ನೀವು ನೋಡಿ. ಒಂದ್ ರೌಂಡ್ ಮನೆ ಹೋಮ್ ಟೂರ್ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಇಷ್ಟ ಆಯ್ತು ನಂಗೆ. ಲಿವಿಂಗ್ ಏರಿಯಾಗ ಬರ್ತಿದ್ದಂಗೆ ನೋಡ್ತಿದ್ದಂಗೆನೆ ಖುಷಿ ಆಗ್ತಾ ಇದೆ. ಮನೆ ಸೂಪರ್ ಆಗಿದೆ ಅಂತ ಒಂದ್ ರೌಂಡ್ ಹಾಗೆ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಅಂತ. ನಿಮ್ಗೂ ಕೂಡ ಒಂದ್ ಐಡಿಯಾ ಬರುತ್ತೆ, ಎಲ್ರಿಗೂನು ನಿಮ್ ಮನೆಗಳನ್ನು ಇದೇ ರೀತಿ ಇಟ್ಕೊಬೇಕು ಅನ್ನೋದು ಒಂದ್ ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ಇದೆ ತೋರಿಸ್ತಕ್ಕೆ ಫಸ್ಟ್ ಅವ್ರ ಪರ್ಮಿಷನ್ ಕೇಳ್ಕೊಬೇಕು. ಜಾಸ್ತಿ ಬರೋದ್ರೆ ಫ್ರೆಂಡ್ಸ್, ಇದು ಎಂಟ್ರಿ ಕೊಟ್ಟಿದ್ದಾಗೆ ಲಿವಿಂಗ್ ಏರಿಯಾ. ಇಲ್ಲಿ ಸೋಫಾ ಹಾಕಿದ್ದಾರೆ. ಜ್ಯೋತಿರಿ, ಟೋಟಲ್ ಎಷ್ಟು ಸ್ಕ್ವೇರ್ ಫುಟ್ ಇರೋದು ಇದು? 1200 ಒಳಗಡೆ 1060 ಬರುತ್ತೆ. 1060 ಬರುತ್ತಾ? ಅದು ಸಿಟ್ಔಟ್ ಏರಿಯಾ ಹಿಡಿದ್ಬಿಟ್ಟು. ಹೌದಾ? ಸೊ ಇಲ್ಲಿ ಡೈನಿಂಗ್ ಟೇಬಲ್. ಓ, 3 bedrooms ಇರೋದು ಟೋಟಲ್. ಇದೊಂದು ಬೆಡ್ರೂಮ್. ಓ, ಇದಾದ್ಮೇಲೆ ಇದೊಂದು ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮಾ? ಇದೇನಾ? ಹಾ, ಇದು ಮಾಸ್ಟರ್ ಬೆಡ್ರೂಮ್. ಯಾವ ಕಡೆ ಟಾಯ್ಲೆಟ್ ಬರೋದು? ಓಕೆ, ಈ ಕಡೆ ಟಾಯ್ಲೆಟ್ ಬರುತ್ತೆ. ದೊಡ್ಡದಾಗಿದೆ ಅಲ್ಲ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. 15 by 10 ಹಾಗೆ. ಈಗ ಉದ್ದ ಇದೆ ಅಲ್ಲ. ಓ, ಇದು ನೆಕ್ಸ್ಟ್. ಅದ್ ಬಿಟ್ರೆ ಇಲ್ಲಿ ಆಮೇಲೆ ತೋರಿಸ್ತೀನಿ. ಇದು ಇನ್ನೊಂದು. ದೊಡ್ಡ ಮಗಳು ರೂಮ. ಓಕೆ. ಸೊ ವಾರ್ಡ್ರೋಬ್ ಇಂಟೀರಿಯರ್ಸ್ ಎಲ್ಲ ಈ ರೀತಿ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದಾ? ನಾನು ಸುಮ್ಮನೆ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಇದು ಟಾಯ್ಲೆಟ್. ಅನ್ನು ಬಾಲ್ಕನಿ ತೋರಿಸ್ತೀನಿ. ಇಲ್ವಾ? ಪರವಾಗಿಲ್ಲ, ಪರವಾಗಿಲ್ಲ. ಇದು ಬಾಲ್ಕನಿ. ಸೊ ಫ್ರೆಂಡ್ಸ್, ಇದು ಬಾಲ್ಕನಿ. ನೆಕ್ಸ್ಟ್, ಈ ಕಡೆಯಿಂದ ನೋಡಿದ್ರೆ ಲಿವಿಂಗ್ ಏರಿಯಾ ಈ ರೀತಿ ಕಾಣಿಸುತ್ತೆ. ನಾನಂತೂ ಕಳ್ದೋಗ್ತಾ ಇದ್ದೀನಿ ಮನೆ ನೋಡಿ. ಸೂಪರ್ ಆಗಿ ಇಟ್ಕೊಂಡಿದ್ದೀರಾ. ಇದು ಕಿಚನ್. ಚೆನ್ನಾಗಿ ಮಾಡ್ಕೊಂಡು ಕ್ಯಾಬಿನೆಟ್ ಎಲ್ಲ. ಯುಟಿಲಿಟಿ ಏರಿಯಾ ಈ ಕಡೆ ಬರುತ್ತೆ. ಯಾವುದು? ಹೌದಾ? ಸೊ ಚಿಮ್ನಿ ಬಂದು ಟಚ್ ಅಂತ. ಏನಂತಾರ ಅದಕ್ಕೆ? ಸೆನ್ಸರ್. ಸೆನ್ಸರ್ ಇರತ್ತಾ? ಓಕೆ. ಹ್ಯಾಂಡ್ ಸೆನ್ಸರ್. ಹ್ಯಾಂಡ್ ಸೆನ್ಸರ್. ಹ್ಯಾಂಡ್ ಸೆನ್ಸರ್ ಚಿಮ್ನಿ ಇದು. ಯಾವ್ದು?
ಜಸ್ಟ್ ಕೈಯಲ್ಲಿ ಹಿಂಗ ಅನ್ನೋದು ಹಿಂಗ್ ಓಕೆ ಚೆನ್ನಾಗಿದೆ. ಇಲ್ಲಿ ದೇವ್ರ ಮನೆ ಮಾಡ್ಕೊಂಡಿದ್ದಾರೆ ಇವರು ಪುಟ್ಟದಾಗಿ ಪುಟ್ಟದಾಗಿ ದೇವ್ರ ಮನೆ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ. ಇದು ಪುಷ್ ಅಂಡ್ ಪುಲ್ ಟ್ರೈ. ನಮಗೆ ಇದ್ರದ್ದು ಕೆಲಸ ಆಯ್ತು ಅಂದ್ರೆ ಈ ತರ ಪುಷ್ ಮಾಡಿ ಎತ್ತಿಟ್ಬಿಟ್ಟು ತಳ್ಬಿಡ್ಬೋದು. ತಳ್ಬಿಟ್ರೆ ಒಳಗೋಗ. ಹೌದು ನೈವೇದ್ಯಕ್ಕೆಲ್ಲ ಇಡುವಾಗ ಇಲ್ಲ, ನಾನು ಇವಾಗ ಮಂಟಪ ತಂದಿದ್ದೀನಲ್ಲ ಅದು ಸೇಮ್ ಇದೆ. ಚೆನ್ನಾಗಿ ಓಕೆ. ಇದು ಕಾಟ್ ಎಲ್ಲ ಫಿಕ್ಸ್, ಹೈಡ್ರಾಲಿಕ್ ಬೆಡ್ ಅನ್ಬಿಟ್ಟು ಫ್ರೆಂಡ್ಸ್ ನೋಡಿದ್ರಲ್ಲ ಮನೆ, ನನಗಂತೂ ತುಂಬಾ ಇಷ್ಟ ಆಗೋಯ್ತು. ನಾನು ಸುಮ್ಮನೆ ಸಿಂಪಲ್ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಮನೆ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು. ಇಷ್ಟ ಆಗಿದ್ರೆ ಖಂಡಿತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸೊ ಓಕೆ, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಜ್ಯೋತಿಯವರು ಅವಲಕ್ಕಿ ಮಾಡ್ತಾ ಇದಾರೆ. ಇದನ್ನ ಓವನ್ ಅಲ್ಲಿ ಇಟ್ಟು ಸ್ವಲ್ಪ ಏನ್ ಮಾಡಿದ್ರೆ ಕ್ರಿಸ್ಪಿ ಮಾಡೋದೋಸ್ಕರ ನಾವು ಓವನ್ ಅಲ್ಲಿ ಇದನ್ನ ಇಡ್ಬೇಕು. 3 ನಿಮಿಷ ಇಡಬೇಕು. ಫಸ್ಟ್ 1 ನಿಮಿಷ ಇಟ್ಟು ಮೇಲೆ ಕೆಳಗೆ ಮಾಡಿ, ಆಮೇಲೆ ಮತ್ತೆ 1 ನಿಮಿಷ ಮತ್ತೆ ಮೇಲೆ ಕೆಳಗೆ ಮಾಡಿ, ಮತ್ತೆ 1 ನಿಮಿಷ ಆತರ 3 ಸತಿ ಮೂರ್ಸರಿ ಮಾಡ್ಬೇಕು, ಕ್ರಿಸ್ಪಿ ಆಗ್ಬಿಡುತ್ತೆ. ಈ ಕಡೆ ಬಂದ್ರೆ ಇಲ್ಲಿ ಒಗ್ಗರಣೆ ಮಾಡಿದ್ದಾರೆ. ನಿಮ್ ಕಡೆ ಇದು ಫೇಮಸ್ ಅಲ್ವಾ, ಹುಬ್ಳಿ ಸೈಡ್ ಫೇಮಸ್ ಇದು. ಕಡಲೆ ಬೀಜ, ಉರ್ಗಡ್ಲೆ, ಇಂಗು, ಮತ್ತೆ ಕರ್ಬೇವಿನ ಸೊಪ್ಪು, ಒಣಮೆಣಸಿಕಾಯಿ ಹಾಕ್ತೀರಾ? ಅಚ್ಚಕಾರದ ಪುಡಿ ಹಾಕಿ ಹಾಕಿದಿರಲ್ಲ ಆಲ್ರೆಡಿ ಹಾಕಿಲ್ವಾ. ಸೊ ಇದಿಷ್ಟನ್ನ ಹಾಕಿ ಫ್ರೈ ಮಾಡಿದ್ದಾರೆ. ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿದಿರಾ? ಆಫ್ ಮಾಡ್ಬಿಡ್ತೀನಿ, ಸೀದೋಗುತ್ತಲ್ಲ. ಬಿಸಿ ಇದ್ದಾಗ ಹಾಕ್ಬಿಡ್ತೀನಿ. ಅಂದ್ರೆ ಇದು ಮಾಡಿ ಇಟ್ಕೊಂಡ್ಬಿಡ್ಬೋದು. ಅದು ಪೇಪರ್ ಅವಲಕ್ಕಿ ಅಲ್ವಾ? ಪೇಪರ್ ಅವಲಕ್ಕಿ. ಆಲಿವ್ ಆಯಿಲ್ ಅಲ್ಲೇ ಮಾಡೋದು. ಮತ್ತೆ ಇವ್ರೇನಂತ ಅಂದ್ರೆ ಪ್ರತಿಯೊಂದು ಅಡಿಗೆನು ಕೂಡ ಆಲಿವ್ ಆಯಿಲ್ ಅಲ್ಲೇ ಮಾಡೋದು. ಸೊ ನಾರ್ಮಲ್ ಆಗಿ ರಿಫೈಂಡ್ ಆಯಿಲ್ ಅಲ್ಲೆಲ್ಲ ಮಾಡಲ್ಲಂತೆ. ರಿಫೈಂಡ್ ಆಯಿಲ್ ಯೂಸ್ ಮಾಡಬಾರ್ದು. ರಿಫಂಡ್ ತುಂಬಾ ಹೆಲ್ತ್ ಕಾನ್ಶಿಯಸ್ ಇದೆ ಅವ್ರಿಗೆ. ಸೊ ನಾನು ಇವರು ನೋಡಿ ಕಲಿಬೇಕಾಗಿರೋದ್ ಎಷ್ಟೊಂದಿದೆ. ಮತ್ತೆ ಇವರು ಕವನಗಳನ್ನ ಬರೀತಾರೆ. ಸೊ ಏನೇನ್ ಬರ್ತಾರೆ ಹೇಳಿ ಜ್ಯೋತಿ? ಕವನ, ಬುಕ್ಸ್, ಮತ್ತೆ ಮಕ್ಕಳದೆಲ್ಲ ಗೈಡ್ಗಳು. ಮಕ್ಕಳ ಗೈಡ್ ಎಲ್ಲ ಬರೀತೀನಿ, ಬುಕ್ಸ್ ಗಳನ್ನೆಲ್ಲ ಬರೀತೀನಿ. ಆರೋಗ್ಯ ಭಾಗ್ಯ ಅಂತ ಹುಬ್ಳಿಯಲ್ಲಿ ನಂದು ಒಂದ್ ಇದು ಇದೆ, ಮಾಸಪತ್ರಿಕೆ ಬರುತ್ತೆ, ಅದರಲ್ಲಿ ಆರ್ಟಿಕಲ್ಸ್ ರೆಗ್ಯುಲರ್ ಆಗಿ ಬರಿತಾ ಇದ್ದೆ. ನಂದು ಹಾಬಿ ಕವನಗಳನ್ನು ಬರೆಯೋದು, ಲೇಖನ ಬರೆಯೋದು. ಇಲ್ಲಿನೂ ಸಾಹಿತ್ಯ ಕೂಟಗಳಲ್ಲೆಲ್ಲ ಮೆಂಬರ್ ಇದ್ದೀನಿ. ಇಂಟ್ರೆಸ್ಟ್ ಇದೆ ಸಾಹಿತ್ಯದ, ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ. ಎಂಎಡ್ ಆಗಿದೆ ಅಲ್ವಾ, ಕಾಲೇಜಲ್ಲಿ ಲೆಕ್ಚರರ್ ಇದ್ನಲ್ಲ, ಹೀಗಾಗಿ ಅದ್ರ ಹಾಬಿ ಬಂದ್ಬಿಟ್ಟಿದೆ. ಕನ್ನಡ ಲೆಕ್ಚರ್ ಅಲ್ವಾ? ಕನ್ನಡ ಲೆಕ್ಚರ್ ಕಾಲೇಜಲ್ಲಿ, ಬಿ ಎಡ್ ಕಾಲೇಜಲ್ಲಿ ಕನ್ನಡ ಒಂದಷ್ಟೇ ಅಲ್ಲ, ಎಜುಕೇಶನ್ ಅಂತಾನೆ ಇರುತ್ತಲ್ವಾ, ಅದನ್ನು ಕಲಿಸ್ಕೊಡ್ತಾ ಇದ್ವಿ. ಫ್ರೆಂಡ್ಸ್ ಪ್ರತಿಯೊಂದು ಇವರು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನೇ ಯೂಸ್ ಮಾಡೋದು. ಇದು ಬೆಲ್ಲನ, ಬೆಲ್ಲ ಅಲ್ಲ ಇದು, ಬೆಲ್ಲದ ಪೌಡರು. ಮತ್ತೆ ಅವರು ನಾರ್ಮಲ್ ನಾವು ವೈಟ್ ಶುಗರ್ ಯೂಸ್ ಮಾಡ್ತೀವಲ್ವಾ, ಅವರು ವೈಟ್ ಶುಗರ್ ಯೂಸ್ ಮಾಡಲ್ಲ, ಈ ತರ ಬ್ರೌನ್ ಶುಗರೇ ಯೂಸ್ ಮಾಡೋದಂತೆ. ಸೇಮ್ ಸಕ್ಕರೆನೆ, ಆದ್ರೆ ಹೇಳಿ ಏನದು? ಅದರಲ್ಲಿ ಕೆಮಿಕಲ್ ಹಾಕಿ ವೈಟ್ ಮಾಡ್ತಾರೆ. ಅದಕ್ಕೆ ಆ ಕೆಮಿಕಲ್ ಬಾಡಿಗೆ ಹಾರ್ಮ್, ಆ ಬಾಡಿಗೆ ತೊಂದರೆ ಮಾಡುತ್ತೆ, ಕ್ಯಾನ್ಸರ್ ಕಂಟೆಂಟ್ ಇರುತ್ತೆ ಅದರಲ್ಲಿ. ಆತರ ಶುಗರ್ ತಿನ್ಬಾರ್ದು. ಈ ಶುಗರ್ ಅನ್ನೇ ಡೈರೆಕ್ಟ್ ಬೆಲ್ಲದಿಂದ ಮಾಡಿರೋದಲ್ವಾ, ಕೆಮಿಕಲ್ ಯೂಸ್ ಮಾಡದೆ ಮಾಡಿರ್ತಾರೆ, ಅದಕ್ಕೆ ಇದು ದೇಹಕ್ಕೆ ತೊಂದರೆ ಆಗಲ್ಲ. ಓಕೆ, ಇವರು ಪ್ರತಿಯೊಂದನ್ನು ಏನೇ ಐಟಮ್ಸ್ ತಗೊಳ್ಳಿ ಮನೆಗೆ, ತರಕಾರಿ ಆಗ್ಲಿ ಮತ್ತೆ ದಿನಸಿ ಸಾಮಾನುಗಳಾಗ್ಲಿ, ಪ್ರತಿಯೊಂದನ್ನು ಆರ್ಗ್ಯಾನಿಕ್ ಐಟಮ್ಸ್ ನೇ ಯೂಸ್ ಮಾಡೋದು. ಬ್ರೌನ್ ರೈಸ್, ರೈಸ್ ಕೂಡ ಬ್ರೌನ್ ರೈಸ್ ನೋಡಿ. 5 ವೈಟ್ ಏನಿರುತ್ತಲ್ಲ ಅದು ವಿಷ. ಮೈದಾ ವೈಟ್ ನೋಡಿ, ಸಕ್ಕರೆ ವೈಟ್, ಅಕ್ಕಿ ವೈಟ್, ಹಾಲು ವೈಟ್, 5 ಬ್ರೌನ್ ರೈಸ್. ಇದು ದಬ್ಬನೇನ? ನೀವು ಹಾಕಿ ಇಟ್ಕೊಂಡಿದ್ದೀರಾ? ಸೊ ಓಕೆ ನೋಡಿ, ಬ್ರೌನ್ ರೈಸ್ ಇದು. ಇದಕ್ಕೆ ಹೆಸರು ಏನ್ ಹೇಳ್ತಾರೆ? ಬ್ರೌನ್ ರೈಸ್ ಅಂತ ಹೇಳ್ತಾರೆ. ಸೆಮಿ ಬ್ರೌನ್ ರೈಸ್. ಸೆಮಿ ಬ್ರೌನ್ ರೈಸ್. ಸೆಮಿ ಬ್ರೌನ್. ಎಷ್ಟು ಇದು ಕೆಜಿ ಬರೋದು? ಇದು 95 95
ಹೆಲ್ತ್ ಗೆ ಯಾಕೆ ನಾವು ಯೋಚನೆ ಮಾಡ್ಬೇಕಲ್ಲ ಅಂದ್ರೆ ಕಾಂಪ್ರಮೈಸ್ ಯಾಕೆ ಇಲ್ಲ ಹೇಳೋದಂದ್ರೆ ಟಿವಿ ಬೇಕು ಅನ್ಕೊಂಡು ಒಂದೂವರೆ ಲಕ್ಷ ಟಿವಿ ಕೊಡ್ತೀವಿ ಯೋಚನೆ ಮಾಡ್ತೀವಾ ಆಮೇಲೆ ಏನ ಮನೆಗಳಿಗೆ ಸಾಮಾನು ಬೇಕು ಬಟ್ಟೆ ಬೇಕು ಅಯ್ಯೋ ಒಳ್ಳೆ ಕ್ವಾಲಿಟಿ ಬೇಕು ಅಂತ ಫುಡ್ ನಲ್ಲಿ ಯಾಕೆ ಕಾಂಪ್ರಮೈಸ್ ಅದಕ್ಕೆ ಯಾಕೆ ನಾವು ಒಳ್ಳೆ ಐಟಮ್ ದೇಹಕ್ಕೆ ಒಳಗಡೆ ಇರೋ ದೇಹ ನಿಜ ನನ್ಗೆ ಅದನ್ನ ಹೇಳ್ತಾ ಇರೋದು ಇವ್ರು ನೋಡಿ ಕಲಿಯುವಂತ ತುಂಬಾನೇ ಇದೆ ತುಂಬಾನೇ ಇದೆ ಸೊ ಅವಾಗ ಅವಾಗ ಇವ್ರನ್ನ ಮೀಟ್ ಮಾಡ್ಬೇಕಾ ಅನ್ನೋದನ್ನ ತಿಳಿಸಿ ನಿಜ ನನ್ಗೆ ಅನಿಸ್ತಿದೆ ತುಂಬಾ ತಿಳ್ಕೊಬೇಕಾಗಿರೋ ತುಂಬಾ ಇದೆ ಇವರು ನನ್ಗಿನ್ನ ವಯಸ್ಸಿನಲ್ಲಿ ದೊಡ್ಡವರು ಅಕ್ಕನೇ ಇವರು ಏನಿಲ್ಲ ಇವರಿಂದನು ನಾನೇ ಕಲ್ತೀನಿ ತುಂಬಾ ಹಾಗೇನಿಲ್ಲ ಒಬ್ಬರಿಂದ ತಾನೇ ಕಲಿಕೆ ಅನ್ನೋದು ಬೆಳೆಯೋದು ಹೌದೌದು ಆದಷ್ಟು ಇವಾಗ ಹೆಂಗೆ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ನಿಜ ಉಪಯೋಗಿಸ್ಬೇಕು ಆರ್ಗ್ಯಾನಿಕ್ ಐಟಮ್ಸ್ ನನಗೆ ಫುಡ್ ಆಹಾರ ದೇಹಕ್ಕೆ ತಗೊಳ್ಳೋದ್ರಲ್ಲಿ ಕಾಂಪ್ರಮೈಸ್ ಮಾಡಬಾರ್ದು ಬೇರೆ ಒಂದ್ ಕಾರ್ ಬೇಕು ಅಂತೀವ 10 ಲಕ್ಷ ಹಾಕ್ತಿವ ಅದಕ್ಕೆ ಅದೇ ಊಟದಲ್ಲಿ ತರಕಾರಿ ತಗೋವಾಗ ನಾವ್ ಅಲ್ಲಿ ಏನ್ ಮಾಡ್ತೀವಿ ಅಯ್ಯೋ 5 ರೂಪಾಯಿ ಕಮ್ಮಿ ಮಾಡ್ಕೊಳಮ್ಮ 2 ರೂಪಾಯಿ ಕಮ್ಮಿ ಮಾಡ್ಕೊಮ್ಮ ಅಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಆತರ ಆಗೋದ್ ಬೇಡ ಅಲ್ವಾ ಆರೋಗ್ಯಕ್ಕೆ ಯಾಕೆ ದೇಹದ ಹೊರಗಡೆ ಸೌಂದರ್ಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಂಗೆ ಆಂತರಿಕ ಅಷ್ಟೇ ಇಂಪಾರ್ಟೆಂಟ್ ಅಂತ ನಂದು ಅಭಿಪ್ರಾಯ ನನ್ನ ಹಸ್ಬೆಂಡ್ ಗೆ ಕರೆಕ್ಟ್ ಆಗಿ ಸೆಟ್ ಆಗ್ತಾರೆ ಮಾತಾಡಕ್ಕೆಲ್ಲ ಕರೆಕ್ಟ್ ಅವರು ಹಿಂಗೆ ಜಾಸ್ತಿ ಅವ್ರಿಗೆ ಜಾಸ್ತಿ ಆರೋಗ್ಯ ಕಾನ್ಶಿಯಸ್ ಜಾಸ್ತಿ ಫಾಲೋ ಮಾಡ್ತೀನಿ ಇವರು ಇನ್ನೂ ಎಷ್ಟೊಂದು ವಿಷಯಗಳು ತಿಳ್ಕೊಳ್ಳಂತದಿದೆ ಖಂಡಿತ ತಿಳ್ಕೊಂಡು ನಾನು ಅದನ್ನ ಫಾಲೋ ಮಾಡೇ ಮಾಡ್ತೀನಿ ಹೇಳೋದ್ ಮಾತ್ರ ಅಲ್ಲ ಫಾಲೋ ಮಾಡ್ಬೇಕು ಅವಾಗ್ಲೇ ಸರಿ ಅದು ನಿಮ್ ಇಷ್ಟ ಯಾರ್ದೇ ಆಗ್ಲಿ ಯಾವ್ದು ಪಾಸಿಟಿವ್ ಅನ್ಸುತ್ತೋ ಯಾವ್ದು ಚೆನ್ನಾಗಿದೆ ಅನ್ಸುತ್ತೋ ಅದಷ್ಟೇ ಕ್ಯಾಪ್ಚರ್ ಮಾಡ್ಬೇಕು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಅಷ್ಟೇ ಅದ್ರ ಬಗ್ಗೆ ಮಾತಾಡೋಕ್ಕೂ ಕೂಡ ಹೋಗ್ಬಾರ್ದು ನೋಡೋಣ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಸಕ್ಕರೆ ಹಾಕ್ತೀರಾ ಬೆಲ್ಲ ಹಾಕ್ತೀರಾ ಬೆಲ್ಲ ಹಾಕ್ತೀರಾ ಆದಷ್ಟು ಸಕ್ಕರೆಕ್ಕಿಂತ ಬೆಲ್ಲ ಒಳ್ಳೇದಲ್ವಾ ಬೆಲ್ಲ ಯೂಸ್ ಮಾಡೋದೇ ಜಾಸ್ತಿ ಸಕ್ಕರೆ ಮಾಡಲ್ಲ ಕಾಫಿ ಎಲ್ಲ ಹೇಗ್ ಮಾಡ್ತೀರಾ ಬೆಲ್ಲನ ಹಾಕ್ತೀನಿ ಬೆಲ್ಲನೇ ಯಾರೇ ಬಂದ್ರಷ್ಟೇ ಈ ಶುಗರ್ ಹಾಕ್ತೀನಿ ಯಾಕೆಂದ್ರೆ ಕೆಲವ್ರ ಬೆಲ್ಲದ ಟೇಸ್ಟ್ ಇಷ್ಟ ಆಗಲ್ಲ ಇದು ಹಸ್ಬೆಂಡ್ ಗೆ ನಾವೆಲ್ಲ ಈ ಬೆಲ್ಲನ ಯೂಸ್ ಮಾಡ್ತೀರಾ ಓಕೆ ಇವಾಗ ಇದಕ್ಕೆ ಅಂದ್ರೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅದು ಸೀದೋಗ್ಬಿಡತ್ತಲ್ಲ ಅಂತ ಇವಾಗ ಅವಲಕ್ಕಿ ಕೂಡ ನೋಡಿ ಗರ್ಗರಿಯಾಗಿ ಇದೆ ಓವನ್ ಅಲ್ಲಿ ಒಂದೊಂದು ನಿಮಿಷ ಇಟ್ಟು ತೆಗೆದು ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಇಟ್ಟು ಈ ರೀತಿ 3 ಟೈಮ್ ಮಾಡಿದ್ದಾರೆ ಇವಾಗ ಇಲ್ಲಿ ಅಚ್ಚಕಾರದ ಪುಡಿ ಹಾಕಿದ್ದಾರೆ ಅಂಡ್ ಜೊತೆನಲ್ಲಿ ಸಾಲ್ಟ್ ಸಾಲ್ಟ್ ಕೂಡ ವೈಟ್ ಇಲ್ಲ ಅದು ರೆಡ್ ಸಾಲ್ಟ್ ಯೂಸ್ ಮಾಡೋದು ಪಿಂಕ್ ಸಾಲ್ಟ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಬರುತ್ತಲ್ವಾ ಅದೇ ಯೂಸ್ ಮಾಡ್ತೀನಿ ವೈಟ್ ನಿಮ್ಗೆ ಪೀಪ್ ಇದೆ ಅಂತೀರಲ್ಲ ವೈಟ್ ಶುಗರ್ ಯೂಸ್ ಮಾಡಬೇಡಿ ಆರೋಗ್ಯಕ್ಕೆ ತುಂಬಾ ಅಪಾಯ ಅದು ಯೂಸ್ ಮಾಡಿ ಇದು ಸೈಂದೋಳೆ ಲವಣ ಅಂತಾರಲ್ಲ ಸೈಂದೋಳೆ ಲವಣ ಅದು ಆರೋಗ್ಯಕ್ಕೆ ಅಷ್ಟೊಂದು ಹಾರ್ಮ್ ಮಾಡಲ್ಲ ಓಕೆ ಇವಾಗ ಸಾಲ್ಟ್ ಹಾಕ್ತಾ ಇದ್ರೆ ಅದು ಕೂಡ ಯಾವ್ದು ರೆಡ್ ಸಾಲ್ಟ್ ಅಂತೀವಲ್ಲ ಹಿಮಾಲಯ ಹಾಕಿ ನೆಕ್ಸ್ಟ್ ಮಿಕ್ಸ್ ಮಾಡಿ ಅವಲಕ್ಕಿ ಹಾಕೋದನ್ನ ಇವಾಗ ಇದನ್ನ ಫುಲ್ ಮಿಕ್ಸ್ ಮಾಡೋದು ಸ್ವಲ್ಪ ಸೊ ನೀವು ಹುಬ್ಳಿ ಸೈಡ್ ಅವರು ನೋಡೋರು ಇದ್ರೆ ಫುಲ್ ಖುಷಿ ಆಗ್ತಾರೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಿಮ್ ಸೈಡ್ ಅವರು ಇದಾರೆ ನೋಡೋರು ಫ್ರೆಂಡ್ಸ್ ಇದು ಸೌತೆಕಾಯಿ ಎಷ್ಟು ಗೊತ್ತಿರುತ್ತೆ ಹುಬ್ಳಿ ಸೌತೆಕಾಯಿ ಎಲ್ಲ ಹುಬ್ಳಿ ಸೌತೆಕಾಯಿ ಇದ್ರ ಜೊತೆಗೆ ಬೇಕು ಅಂತ ಹೇಳಿದ್ರೆ ಇದನ್ನ ತುರಿದ್ಬಿಟ್ಟು ಹಾಕೊಂಡು ತಿನ್ಬೋದು ಸೊ ಇದ್ರಲ್ಲಿ ನಾರ್ಮಲ್ ಸೌತೆಕಾಯಿ ನಾವು ತುರಿದ್ರೆ ನೀರ್ ತರ ಬಿಟ್ಕೊಳತ್ತಲ್ಲ ಇದು ಏನು ಬಿಟ್ಕೊಳ್ಳಲ್ಲ ಅಂತೆ ನೋಡಿ ಇಡ್ಲಿ ದೋಸೆ ಚಪಾತಿ ಎಲ್ಲ ಮಾಡೋದೆಲ್ಲ ಕಾಮನ್ ನಿಮ್ ಮನೆಯಲ್ಲಿ ಇದು ಹುಬ್ಳಿ ಸ್ಪೆಷಲ್ ಅವಲಕ್ಕಿ ಇದ್ರ ಜೊತೆ ಅವಲಕ್ಕಿ ಕ್ರಿಸ್ಪಿ ಅವಲಕ್ಕಿ ಫ್ರೆಂಡ್ಸ್ ಎಲ್ಲ ಇದೆಲ್ಲ ಹುಬ್ಳಿ ಸ್ಪೆಷಲ್ ಸೊ ಹುಬ್ಳಿ ಇವರು ಏನಾದ್ರೂ ನೋಡ್ತಾ ಇದ್ರೆ ವಿಡಿಯೋನ ಸೊ ಗೊತ್ತಿರುತ್ತೆ ನಿಮ್ಗೆ ಏನೇ ಹೇಳೋಣ ನಾನು ಹೇಳೋದಕ್ಕಿಂತ ಇದೆಲ್ಲ ಏನೇನ್ ಹೇಳ್ತಾರೆ ಏನೇನ್ ಸ್ಪೆಷಲ್ ಅಂತ ಅವರೇ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ಫೈನಲಿ ಸೂಪರ್ ಆಗಿದೆ ಸ್ಪೈಸಿ ಸ್ಪೈಸಿ ಆಗಿ ಮಾಡ್ಬಿಟ್ಟಿದ್ದಾರೆ ನಾನು ನನ್ನ ಜೊತೆ ಮಾತಾಡ್ತಾ ಗೊತ್ತಾಗ್ಲಿಲ್ವಂತೆ ಖುಷಿಗೆ ಜಾಸ್ತಿ ಸ್ವಲ್ಪ ಖಾರ ಹಾಕ್ಬಿಟ್ಟಿದೀನಿ ಅಂತ ಹೇಳ್ತಿದ್ದೆ ಚೆನ್ನಾಗಿದೆ ಸೂಪರ್ ಆಗಿದೆ ಓ ಇದೆಲ್ಲ ಜೊತೆ ಹಣ್ಣು ಬೇರೆ ನಾವು ತಿನ್ಬೇಕು ಓಕೆ ಇದು
ಇದು ಬೆಳ್ಳುಳ್ಳಿ ಹಾಕಿರೋದು ಮಿಕ್ಸ್ಚರ್, ಇದು ಸಣ್ಣ ಸೇವಿನ ಮಿಕ್ಸ್ಚರ್, ಇದಕ್ಕೆ ಪಾಪಡಿ ಅಂತ ಹೇಳ್ತಾರೆ. ಪಾಪಡಿ ಇದು ಘಾಟಿ ಅಂತ ಹೇಳ್ತಾರೆ. ಘಾಟಿ ಅಂದ್ರೆ ಸ್ವೀಟ್ ಬರುತ್ತ ಅದು? ಎಲ್ಲ ಖಾರನೇನ? ಎಲ್ಲ ಖಾರ. ಇಲ್ಲ ಇದೊಂದ್ ಸ್ವಲ್ಪ ಈ ಸಕ್ಕರೆ ಇದಾಗಿರೋ ತರ ಕಾಣಿಸ್ತಿತ್ತು, ಅದಕ್ಕೆ ಕೇಳಿಲ್ಲ. ಬಾಯ್ಲಿಟ್ಟು ನೋಡಿ, ಇಟ್ಟ ತಕ್ಷಣ ಕರ್ಗೋಗ್ಬಿಡುತ್ತಲ್ಲ. ಅದರಲ್ಲಿ ಅಜವಾನ ಹಾಕಿರ್ತಾರಲ್ವಾ, ಆರೋಗ್ಯನೂ ಬಾಧಿಸೋದಿಲ್ಲ. ಕಡಲೆ ಹಿಟ್ಟಿಂದ ಮಾಡೋದು ಅನ್ಸುತ್ತೆ ಅಲ್ಲ? ಇದು ಕಡಲೆ ಹಿಟ್ಟಿಂದ. ಸೂಪರ್ ಆಗಿದೆ. ಅದು ಇದ್ ಬಾಯಲ್ಲಿ ಇಟ್ಟಿದ ತಕ್ಷಣನೇ ಕರುತ್ತೆ, ಸಕದಾಗಿದೆ. ಸೊ ಇಲ್ ಬಂದ್ರೆ ಅವಲಕ್ಕಿ, ಆಮೇಲೆ ಧಾರವಾಡದಿಂದ ತಂದಿರೋಂತ ಧಾರವಾಡ ಪೇಡ, ಇದು ಕಾಜು ಬರ್ಫಿ ಅಲ್ಲ, ಕಾಜು ಬರ್ಫಿ, ಮತ್ತೆ ಇದು ಎಳ್ಳುಂಡೆ, ಎಳ್ಳುಂಡೆ, ಮತ್ತೆ ಶೇಂಗಾ, ಶೇಂಗಾ ಚಿಕ್ಕಿ, ಚಿಕ್ಕಿ ಚಿಕ್ಕಿ, ಕಡಲೆ ಮಿಠಾಯಿ ಕನ್ನಡದಲ್ಲಿ. ಸೂಪರ್ ಆಗಿದೆ. ಫೈನಲಿ ಇಷ್ಟು ನೋಡಿ, ತಿಂತಾನೆ ಇಲ್ಲ ಮಾತಾಡ್ತಿದ್ದಾರೆ, ತಿಂತಾನೆ ಇಲ್ಲ. ಹೆಂಗ್ ಮಾಡ್ಕೊಟ್ರಿ ಪ್ಲೀಸ್ ತಿನ್ನಕ್ ಹೇಳ್ರಿ ಅವ್ರಿಗೆ. ತುಂಬಾ ಖುಷಿ ಆಯ್ತು. ಕಾಫಿ ಏನ್ ಬೇಡ, ಇನ್ನೇನ್ ಸ್ವೀಟ್ ಬಂದೆ ಕಾಫಿ ಬೇರೆ. ಇದು 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 ಓ, ರಾತ್ರಿ ಸ್ವಲ್ಪ ಲೇಟ್ ಆಗಿ ಲೈಟ್ ಆಗಿ ತಿಂದ್ರೆ ಎಷ್ಟು ಟೈಮ್? 8 ಗಂಟೆ ಆಗ್ಲೇ, 6:30 ಬಂದಿದ್ದು ನಾನು. ಸೊ ಒಂದ್ಸತಿ ಬೆಳಿಗ್ಗೆನೆ ಬನ್ರಿ, ಸಂಜೆವರೆಗೂ ಇಲ್ಲೇ ಇಲ್ಲೇ ಊಟ ತಿಂಡಿ ಮಾಡ್ಕೊಂಡು ಮಜಾ ಮಾಡ್ಕೊಂಡು ನೀವು ಹಂಗೆ ನಮ್ಮ ಮನೆಗೆ ಬನ್ನಿ, ಆಮೇಲೆ ನಾವು ಹಂಗೆ ಬರೋಣ. ಸೊ ನನಗೂ ತುಂಬಾ ಇಷ್ಟ ಇದೇ ರೀತಿ. ಎಷ್ಟೊಂದ್ ಜನ ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ಉಡುಪಿ ಮತ್ತೆ ಮಂಗಳೂರಿನಲ್ಲಿ ಇರೋರೆಲ್ಲ ದೇವಸ್ಥಾನಕ್ಕೆ ಬರ್ತಿರಲ್ಲ, ಪ್ಲೀಸ್ ನಮ್ಮ ಮನೆಗೆ ಬನ್ನಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ನನಗೂ ತುಂಬಾ ಇಷ್ಟ ಇದೆ ಬರ್ಲಿಕ್ಕೆ. ದಾವಣಗೆರೆಯಲ್ಲಿ ಇರೋರಂತೂ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವರು ಎಷ್ಟೊಂದ್ ಜನ ಕರಿತಾರೆ ನಿಖಿತಾ ನಮ್ಮ ಮನೆಗೆ ಬನ್ನಿ ಅಂತ. ನನಗೂ ಎಲ್ಲರೂ ಮನೆಗೆ ಬರಬೇಕು ಅನ್ನೋದು ಆಸೆ ಇದೆ. ಯಾಕೆ ಅಂತಂದ್ರೆ ಯಾವಾಗ್ಲೂ ನನ್ನ ವ್ಲಾಗೇ ತೋರಿಸೋದಲ್ಲ ಏನು ಅಲ್ವಾ, ನಿಮ್ಮಲ್ಲೂ ಕೂಡ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ನ ನಮ್ಮ ಚಾನೆಲ್ನಲ್ಲಿ ತೋರಿಸ್ಬೇಕು. ನಿಮ್ಗಳು ಎಲ್ಲಾರು ಕೈ ರುಚಿನೂ ಒಂದೇ ತರ ಇರಲ್ಲ, ಒಬ್ರೊಬ್ರು ಕೈ ರುಚಿ ಒಂದೊಂದ್ ತರ ಇರುತ್ತೆ, ಅವ್ರ ಕೈ ರುಚಿನೂ ತೋರಿಸ್ಬೇಕು ಅನ್ನೋದಿದೆ. ಅದೇ ಇವಾಗ ಇರೋ ಸಿಚುಯೇಷನ್ ಇಂದ ನಾನು ಸುಮ್ಮನೆ ಇದ್ದೀನಿ. ಆದ್ರೆ ನೋಡೋಣ, ನನಗೆ ನಮ್ಮ ಬೆಂಗಳೂರಿನೇ ಸದ್ಯ ಇತ್ತು ಅಂತ ಹೇಳಿದ್ರೆ ಹೋಗ್ಬೇಕು ಅನ್ನೋದಿದೆ ಪ್ಲಾನು. ಸಬ್ಸ್ಕ್ರೈಬರ್ಸು ಖಂಡಿತ ಕಾಲ್ ಮಾಡಿ ನನಗೆ, ನಂಬರ್ ಎಷ್ಟೊಂದು ಜನ ಗೊತ್ತಿರೋರಿದ್ರೆ ಇವಾಗ ಕೊಡಕ್ಕೊಂದು ಸ್ವಲ್ಪ ಇದಾಗುತ್ತೆ, ಯಾಕೆಂದ್ರೆ ತುಂಬಾ ಜನ ಕಾಲ್ ಮಾಡ್ತಾ ಇದ್ದಾರೆ. ಆದ್ರಿಂದ ಸೊ ಗೊತ್ತಿರೋ ನನ್ನ ನಂಬರ್ ಆಲ್ರೆಡಿ ಸೇವ್ ಮಾಡ್ಕೊಂಡಿರೋದ್ರೆ ಖಂಡಿತ ನನಗೆ ಹೇಳಿ, ನಾನು ನಿಮ್ಮ ಮನೆಗಳಿಗೆ ಭೇಟಿ ಕೊಡ್ತೀನಿ, ನಿಮ್ಮ ಕೈ ರುಚಿನೂ ಕೂಡ ನಾನು ಮಾಡ್ತೀನಿ, ಮತ್ತೆ ನಮ್ಮ ವ್ಯೂವರ್ಸ್ ಕೂಡ ನಿಮ್ಮ ಕೈ ರುಚಿನೂ ತೋರ್ಸೋಣ ಅಲ್ವಾ. ಬರೀ ನನ್ನ ಕೈ ರುಚಿನೇ ತೋರಿಸ್ತಾ ಇರೋಕ್ಕಾಗತ್ತ? ಯಾವಾಗ ನೋಡಿದ್ರು ಒಳಗ್ ಬೋರ್ ಆಗ್ಬಿಡುತ್ತೆ. ನನ್ನ ಕೈ ರುಚಿ ಅಲ್ಲ, ಬೇರೆ ಬೇರೆ ಅಭಿರುಚಿಗಳು ಅವರಲ್ಲಿ ಇರ್ತಾರೆ. ಹೌದು ಹೌದು, ಅದರಿಂದ ನಾವು ಕಲ್ತ್ಕೋಬಹುದು ಹಾಗೆ. ಸೊ ಈ ರೀತಿ ಹೇಳಕ್ ಇಷ್ಟಪಡ್ತೀನಿ, ಸಖತ್ತಾಗಿದೆ ಇದಂತೂ. ಮೆಡಿಸನ್ ಮಿಸ್ ಮಾಡ್ಬೇಡಿ, ಬಿಪಿ ಲೋ ಬಿಪಿ ಆಗ್ಲಿ ಹೈ ಬಿಪಿ ಆಗ್ಲಿ ಯಾವ್ದಾದ್ರೂ ಮಿಸ್ ಮಾಡ್ಬಾರ್ದು. ಒಮ್ಮೆ ಇಂಟ್ರೊಡ್ಯೂಸ್ ಆಗ್ಬಿಟ್ಟಿದೆ ಅಂದ್ರೆ ಬಿಡ್ಬಾರ್ದು. ಹೋಗಿಪ್ಪ ಹೋದ ತಕ್ಷಣ ಮೆಸೇಜ್ ಮಾಡಿ, ನಾ ತಗೊಂಡೆ ಅಂತ. ಖಂಡಿತ ಇಲ್ಲ, ಅಲರ್ಟ್ ಮಾಡಕ್ಕೆ ತಗೊಂಡ್ ಕೊಡ್ತಿರ್ತಾನೆ. ಫ್ರೆಂಡ್ಸ್ ನೋಡಿದ್ರಲ್ಲ, ನಮ್ಮ ಜ್ಯೋತಿರ್ ಮನೆ ಸೂಪರ್ ಆಗಿದೆ, ಟ್ರೀಟ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಮಾಡಿದ್ರು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್, ಖುಷಿ ನಿಜವಾಗ್ಲೂ. ಅಲ್ಲ ಇವತ್ತಿನ ಇದ್ರಲ್ಲಿ ನನ್ಗನ್ಸಿರೋದು ಸಂಬಂಧಿಕರು ಕೂಡ ಇವತ್ತು ಯೋಚನೆ ಮಾಡ್ತಾರೆ ಕರೆಯೋದಕ್ಕೆ. ನಿಜವಾಗ್ಲೂ ನಾನು ಹೇಳೋದು ಈ ಬ್ಲಾಗಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಷ್ಟೋ ಸರಿ ಸಂಬಂಧಿಕರಿಗಿನ್ನ ಹೊರಗಡೆಯವರೇ ಮೇಲು ಅನ್ನೋದಕ್ಕೆ ಇದೇ ಸಾಕ್ಷಿ, ಇದೇ ಸಾಕ್ಷಿ. ದೊಡ್ಡ ಮಾತು ಅಷ್ಟೆಲ್ಲ ಬೇಡ. ಇಲ್ಲ ನನ್ಗೆ ಅನ್ಸಿದ್ನ ನಾನು ಹೇಳ್ಬಿಡ್ಬೇಕು, ಎಲ್ರೂ ನಿಮ್ಗಳಿಗೂ ಕೂಡ ಅನ್ಸಿರುತ್ತೆ ಅದು. ನಿಜವಾಗ್ಲೂ ಎಷ್ಟೋ ಟೈಮು ಸಂಬಂಧಿಕರಿಗಿನ್ನ ಹೊರಗಡೆಯವರೇ ಆಗ್ತಾರೆ ಅನ್ನೋದು ಸತ್ಯ ಅದು. ನಿಮ್ಗಳಿಗೂ ಆ ರೀತಿ ಅನ್ಸಿದ್ರೆ ನಿಜವಾಗ್ಲೂ ಕಮೆಂಟ್ ಮಾಡಿ, ಗೊತ್ತಾಗತ್ತೆ ಎಷ್ಟೋ ಜನರಿಗೂ ಕೂಡ. ನಿಜ ನಿಜ ಅಲ್ವಾ? ಆಗಿದೆ, ನನಗೂ ಆಗಿದೆ ಅದೆಲ್ಲ ಎಕ್ಸ್ಪೀರಿಯನ್ಸ್, ಎಲ್ರಿಗೂ ಆಗೇ ಆಗಿರುತ್ತೆ, ಹೇಳ್ಕೊಂಡಿರಲ್ಲ ಅಷ್ಟೇ ಯಾರನ್ನು ಕೂಡ. ಸೊ ತುಂಬಾ ಖುಷಿ ಆಯ್ತು. ಸೊ ಮನೆಗೆ ಹೋದ್ಮೇಲೆ ಸಿಗ್ತೀನಿ, ಇವಾಗ ಜ್ಯೋತಿರ್ಗೆ ಬಾಯ್ ಮಾಡ್ಬಿಟ್ಟು ಹೊರಡ್ತೀನಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಬಂದೆ, ಆಗ್ಲೇ 9:30, 6:30 ಹೋಗಿದ್ದಕ್ಕೆ 9:30 ಬರ್ತಾ ಇದ್ದೀನಿ.
ತುಂಬಾ ಖುಷಿ ಆಯಿತು ಜ್ಯೋತಿಯರ ಮನೆಗೆ ಹೋಗಿದ್ದು. ಮನೆಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನಮ್ಮ ಮನೆಯೇ ಹೇಗೆ ಅಂತ ಇದ್ರೆ ಅವ್ರ ಮನೆ ಇನ್ನೂ ಹೇಗಿದೆ, ನಮ್ಮ ಮನೆಗೆ ಇನ್ನೂ ಸೂಪರಾಗಿ ಮಾಡ್ಕೊಂಡಿದ್ದಾರೆ. ಅಂದರೆ ಓನ್ ಹೌಸ್ ಅಲ್ವಾ ಅವ್ರದ್ದು, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನನ್ನೇನಾದ್ರು ಓನ್ ಹೌಸ್ ಆಗಿದ್ದಿದ್ರೆ ನಾನು ಅದೇ ರೀತಿ ಒಂದು ಐಡಿಯಾ ಮಾಡ್ಕೊಂಡು ಮಾಡಿಬಿಡ್ತಿದ್ದೆ. ಏನು ಮಾಡೋದು, ರೆಂಟೆಡ್ ಹೌಸ್ ಅಲ್ವಾ, ನಾವು ಸ್ವಂತ ಮನೆಗೆ ಹೋದಾಗ ನೋಡೋಣ. ಇವ್ರಿಗೂ ಒಂದಷ್ಟು ಹುಬ್ಳಿ ಸ್ಟೈಲಿಂದು ಎಲ್ಲ ಕೊಟ್ಟು ಕಳಿಸಿದ್ದಾರೆ, ಅದನ್ನು ಟೇಸ್ಟ್ ಮಾಡಿದ್ರೆ ಹೇಗಿದೆ ಅದು. ಅದು ಅವ್ರು ಮಾಡಿದ ಅವಲಕ್ಕಿ ಚೆನ್ನಾಗಿದಲ್ಲ, ಅದು ಸ್ವಲ್ಪ ಸ್ಪೈಸಿ ಆಯ್ತು ಅಷ್ಟೇನೆ, ಅದಕ್ಕೆ ಚೆನ್ನಾಗಿದೆ. ನನಗೆ ಏನೂ ತಿನ್ನೋಕ್ಕಾಗಲಿಲ್ಲ. ಬೆಳಗ್ಗೆ ಅವ್ರು ಬಂದರು ಮನೆಗೆ, ಬಂದಾಗ ನಾನು ಅವ್ರ ಜೊತೆ ಅವರು ಬನ್ನಿ ನಮ್ಮ ಮನೆಗೆ ಅಂತ ಹೇಳೋಕ್ಕೆ ಇನ್ವೈಟ್ ಮಾಡೋಕ್ಕೆ ಬಂದ್ರಲ್ಲ, ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ವಿ. ನಾನು ತಿಂಡಿ ಆದಮೇಲೆ ಬಿ ಪಿ ಮಾತ್ರೆ ನುಂಗೋದೇ ಮರೆತುಬಿಟ್ಟೆ, ಇವಾಗ ಅವ್ರ ಮನೆಯಲ್ಲಿ ತಲೆ ಚಕ್ಕಾಗ್ತಾಯಿತ್ತು. ಸೊ ಅದಕ್ಕೆ ಬೇಗನೆ ಬಂದುಬಿಟ್ಟೆ, ಸರಿ ಮಾತ್ರೆ ನುಂಗ್ತೀನಿ ಅಂದ್ಕೊಂಡು. ಹೀಗೆ ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೂ ಅವ್ರ ಮನೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾವ ರೆಸಿಪಿನ ತೋರಿಸಿಲ್ಲ ಅದೇ ಅದು ಅವಲಕ್ಕಿ ಮಾಡೋ ರೆಸಿಪಿನ ಶೇರ್ ಮಾಡಿದ್ದೀನಿ. ಜೊತೆನಲ್ಲಿ ಅರ್ಶಿನ ಕುಂಕುಮ ಕೊಟ್ಟರು, ಇನ್ನೊಂದೇನೋ ಕೊಟ್ಟರು, ರಕ್ಷಿತಿಗೆ ಏನು ಕೊಟ್ಟರು ಇಲ್ಲಿ, ರಕ್ಷಿತಿಗೆ ಚಾಕ್ಲೇಟ್ ಕೊಟ್ಟರು. ಥ್ಯಾಂಕ್ಸ್ ಜ್ಯೋತಿ, ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಅವರೇ. ಅವನಿಗೆ ಅಂತ ಫುಲ್ಲು ಚಾಕ್ಲೇಟ್ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಯಿತು. ಹಾಂ, ಇಂಟರ್ನ್ಯಾಷನಲ್ ಚಾಕ್ಲೇಟ್ ಅಂತೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಮತ್ತೆ ನಾವು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಮತ್ತೆ ಇನ್ನೊಮ್ಮೆ ಥ್ಯಾಂಕ್ಸ್ ಆಂಟಿ, ನನಗೆ ಚಾಕ್ಲೇಟ್ ಕೊಟ್ಕೊಳ್ಳಿ. ಥ್ಯಾಂಕ್ಸ್ ಆಂಟಿ, ಅವ್ನಿಗೆ ಚಾಕ್ಲೇಟ್ ಕೊಟ್ಕೊಳ್ಸಿದ್ದಕ್ಕೆ, ಚಾಕ್ಲೇಟ್ ಸಿಕ್ಬಿಡ್ದಲ್ಲ ಫುಲ್ ಖುಷಿ ಆಗ್ಬಿಡ್ದಾನೆ. ಸೊ ಓಕೆ ಫ್ರೆಂಡ್ಸ್, ಬಾಯ್.